ನಾನು ನಮ್ಮ ತಾಯಿ ನನ್ನ ಮುಂದೆನೇ ಇದ್ದಾರೆ ಅಲ್ಲಿ, ಅವ್ರ ಹತ್ರ ಬೈಸ್ಕೊಂಡು ಒಂದು 5% 2% ಕಲ್ತಿದ್ದೀನಿ ಅಷ್ಟೇ. ಬಟ್ ಆ ನಾಟ ರಾಗ ಏನಿದೆ, ಸಗಮಬ ನಿಜ ನೇನೇಜ, ಅದೆಲ್ಲ ತುಂಬ ಚೆನ್ನಾಗಿ ಬಂತು. ಒಂದು ರೀತಿ ಒಂದು ಒಳ್ಳೆಯ ಶಕುನ ಅಂತ ಅನ್ನಿಸ್ತು. ಮಳೆಯ ಜೊತೆಗೆ ನಿಮ್ಮ ಹಾಡು, ವೆರಿ ವೆಲ್ ಡನ್, ಗಾಡ್ ಬ್ಲೆಸ್ ಯು. ಬಂದಿದ ತಕ್ಷಣ ಡ್ಯಾನ್ಸ್ ಮಾಡಿ ಅಂತ ಹೇಳ್ಬಿಟ್ರಿ ನೀವು. ಹಿಂಗೆ ನಾನು 2 ಅವರ್ಸು ಗಾಡಿಯಲ್ಲಿ ಕೂತ್ಕೊಂಡು ಬಂದು, ಯಾವ ಯಾಕೆಂದರೆ ಅದು ನಾನಿರೋದು ಯೂನಿವರ್ಸಿಟಿ ಹತ್ರ, ಸೊ ಅಲ್ಲಿ ಫಸ್ಟ್ ಅಲ್ಲಿದ್ದಾಗ ಅದು ಒಂಥರ ದುಬೈ ಯಾವುದೋ ಇರಾನಿಂದ ಆಗುಂಬೆಗೆ ಬಂದಂಗೆ ಆಯಿತು. ಯಾಕೆಂದರೆ ಇಟ್ ವಾಸ್ ರಿಯಲಿ ಹಾಟ್ ವೆನ್ ವಿ ಸ್ಟಾರ್ಟೆಡ್ ಅಪ್. ಐ ವಾಸ್ ರಿಯಲಿ ಸ್ವೆಟಿಂಗ್, ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ಹ್ಯೂಮಿಡ್. ಏನಪ್ಪ ಈ ಥರ ಇದೆ ಅಂತ ಅಂದ್ಕೊಂಡು ಮನೆ ಬಿಟ್ಟು ಕೂತು ಜಸ್ಟ್ ಟು ಪಿಕಪ್ ಮೈ ಸಿಸ್ಟರ್ ಮೈ ಬ್ರದರ್ ಇನ್ ಲಾ ವಿಜಯನಗರಲ್ಲಿ, ಅಷ್ಟೊತ್ತಿಗೆ ಮಳೆ ಶುರುವಾಗಿ, ಮಳೆಯ ಜೊತೆಗೆ ಟ್ರಾಫಿಕ್ಕು, ಹೈಟಿ ಅನ್ನೋದು ಆಗಲೇ ಇಲ್ಲ. ಡೈರೆಕ್ಟ್ಲಿ ವಿ ಜಸ್ಟ್ ಕೇಮ್ ಯೂರ್, ಸೊ ಐ ವಾಸ್ ಅ ಲಿಟಲ್ ಕೈಂಡ್ ಆಫ್ ದಿಸ್ ಥಿಂಗ್. ಆಮೇಲೆ ದಿಸ್ ಇಸ್ ಸಚ್ ಅ ವಂಡರ್ಫುಲ್ ಒಕೇಶನ್, ಐ ಆಮ್ ರಿಯಲಿ ಆನರ್ಡ್ ಟು ಬಿ ಪಾರ್ಟ್ ಆಫ್ ದಿಸ್ ಎಂಟೈರ್ ಪ್ರೋಸೆಸ್ ದಟ್ ಹಸ್ ಆಲ್ರೆಡಿ ಬೀನ್ ದೇರ್ ಫಾರ್ ಸೆವರಲ್ ಇಯರ್ಸ್ ನೌ. ಆ್ಯಂಡ್ ಈ ಮಹಿಳಾ ಮಣಿ ಅಂತ ಹೇಳಿದ್ರು, ವಾಟ್ ಆ ನೈಸ್ ಪದಪ್ರಯೋಗ ಅದು. ಈ ಮಹಿಳಾ ಮಣಿ ಕಣ್ಮಣಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ದಿಸ್ ಐ ವುಡ್ ಸೆರೆಂಡಿಪಿಟಿ ಅಂತ ಒಂದು ಪದ ಇದೆ, ಕ್ಯೂಟ್ ಕೋಇನ್ಸಿಡೆನ್ಸ್ ಅಂಡ್ ಯು ನೋ ಯು ನೆವರ್ ನೋ ಹೌ ಥಿಂಗ್ಸ್ ವರ್ಕ್. ಕೂತ್ಕೊಳ್ಳಿ ಅಂತ ಹೇಳಿದವನು ಕೂತ್ಕೊ ಅಂತ ಅನ್ನೋ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ, ಯು ಕ್ಯಾನ್ ಇಮ್ಯಾಜಿನ್ ದ ಅಮೌಂಟ್ ಆಫ್ ಬಿಲೀಫ್, ಕಾನ್ಫಿಡೆನ್ಸ್, ಬಿಲೀಫ್ ಅಂಡ್ ದಟ್ ಅಮೌಂಟ್ ಆಫ್ ಏನು ಹೇಳ್ತಾರೆ, ಒಂದು ಒಂದು ಜೆನ್ಯೂನ್ನೆಸ್ ದಟ್ ಇಸ್ ಕಮ್ ಅಬೌಟ್ ಇನ್ ಅ ವೆರಿ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್. ವಿ ಜಸ್ಟ್ ಇಂಟ್ರಾಕ್ಟೆಡ್ ಐ ಥಿಂಕ್ ಜಸ್ಟ್ 2-3 times. ಆ್ಯಂಡ್ ಈ ಮೂಬೋಲಿ ಬೆಹನ್ ಅಂತ ಹೇಳ್ತಾರಲ್ಲ, ನನ್ನ ಒಡ ಹುಟ್ಟದೇ ಇರುವಂತಹ ಸಹೋದರಿ ಕುಮಾರಿ ಆಗಿಬಿಟ್ಟಿದ್ದಾಳೆ. ಆ್ಯಂಡ್ ಐ ಆಮ್ ಸೀರಿಯಸ್ಲಿ ಕ್ಲಿನಿಕಲಿ ಪ್ರೌಡ್ ಆಫ್ ಯು. ದಿಸ್ ಪವರ್ ಹೌಸ್ ಬಿಹೈಂಡ್ ಸಚ್ ಅ ಜೆನ್ಯೂನ್ ಇಂಟೆನ್ಷನ್, ದಟ್ ಈಸ್ ವೈದೇಹಿ ವುಮೆನ್ ಅಂಡ್ ಚೈಲ್ಡ್ ಫೌಂಡೇಶನ್. ಶಿ ಈಸ್ ದ ಪವರ್ ಹೌಸ್ ಬಿಹೈಂಡ್ ಇಟ್. ಗಾಡ್ ಬ್ಲೆಸ್ ಯು. ನಿಂತರ ಒಂದು ದುರ್ಗೆ, ನಾನು ಐ ಕಾಲ್ ಅವರ್ ದುರ್ಗೆ ಆ್ಯಕ್ಚುಲಿ. ಶಿ ಈಸ್ ಒನ್ ಸ್ವೀಟ್ ದುರ್ಗೆ. ಐ ಮೀನ್ ವಿ ಹವ್ ಸೀನ್ ದಿ ಅದರ್ ಸೈಡ್ ಆಫ್ ಹರ್ ಆಲ್ಸೋ ಇನ್ ಕೋರ್ಟ್ ಅಂಡ್ ಅದರ್ ಥಿಂಗ್ಸ್. ಸೊ ಸ್ವಲ್ಪ ಒಂಥರ ನಮ್ಮೆಲ್ರಿಗೂ ಕವಚಾನೂ ನೀನೇ, ಆಮೇಲೆ ಅಲಂಕಾರನೂ ನೀನೇ. ಸೊ ಲವ್ಲಿ, ವೆಲ್ ಡನ್, ಆ್ಯಂಡ್ ಗಿವ್ಸ್ ಮೀ ಡೀಪ್ ಪ್ಲೆಜರ್ ಅಂಡ್ ಇಟ್ಸ್ ಸ್ವೀಟ್ ಪ್ರಿವಿಲೇಜ್ ಫಾರ್ ಮೀ ಟು ಹ್ಯಾವ್ ಇನಾಗರೇಟೆಡ್ ದಿಸ್ ವಂಡರ್ಫುಲ್ ಏನು ಹೇಳ್ತಾರೆ ಒಂದು ಇನಿಷಿಯೇಟಿವ್, ಅನ್ನದಾನ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ. ಸೊ ಈ ಕಾನ್ಸೆಪ್ಟ್ಗೆ ನನ್ನನ್ನು ಕರೆದು ದೀಪ ಹಚ್ಚಿಸಿ ಇಂಥ ಬ್ಯೂಟಿಫುಲ್ ಒಂದು ಹೋಟೆಲಲ್ಲಿ ಅದ್ಭುತವಾದ ಕಾಫಿನೂ ಕುಡಿಸಿ ಆ್ಯಂಡ್ ಈ ಅನ್ನದಾನವನ್ನು ಏನು ನೀವು ಮಾಡೋಕ್ಕೆ ಹೊರಟಿದ್ದೀರಾ, ಇದಕ್ಕೆ ಟು ಹ್ಯಾವ್ ಇನ್ವೈಟೆಡ್ ಮೀ ಆ್ಯಂಡ್ ಟು ಆಸ್ಕ್ ಮೀ ಟು ಇನಾಗ್ರೇಟೆಡ್, ಐ ಆಮ್ ಡೀಪ್ಲಿ ಆನರ್ಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್, ಬಿಲೀಫ್ ಇನ್ ಜೆನ್ಯೂನ್ನೆಸ್. ಆ್ಯಂಡ್ ನ್ಯಾಷನಲ್ ಲೆವೆಲಲ್ಲಿ, ಐ ಮೀನ್ ಸುಮಾರು, ಇನ್ಫ್ಯಾಕ್ಟ್ ಯು ಹಡ್ ಶಿ ಹಡ್ ಗಿವನ್ ಮೀ ಒಂದು ದೊಡ್ಡ ಪಟ್ಟಿ ಕೊಟ್ಟಿದ್ದು, ಏನೇನೆಲ್ಲ ಮಾಡ್ತಿದ್ಯಾ ಅಂತ. ಅದರು ಯು ಶಿ ಇಸ್ ಸೋ ಬ್ಯೂಟಿಫುಲಿ ಡಿಸ್ಕ್ರೈಬ್ ಆ್ಯಂಡ್ ಯು ಆಲ್ರೆಡಿ ಸೀನ್ ಇಟ್ ಆನ್ ದ LED ಸ್ಕ್ರೀನ್ಸ್. ಸೊ ರಕ್ತದಾನ, ಈಗ ಅನ್ನದಾನ, ಜೊತೆಗೆ ಕ್ಯಾನ್ಸರ್ ಪೇಷಂಟ್ಸ್ಗೆ ಹಲವಾರು ಚಟುವಟಿಕೆಗಳು, ಅವರಿಗೆ ಬೇಕಾಗಿರುವಂಥ ನೆರವು, ಅದಷ್ಟು ಕೂಡ ತುಂಬು ಹೃದಯದಿಂದ ಈ ಸಂಸ್ಥೆ ಮಾಡ್ತಾ ಇದೆ. ಅದರ ಜೊತೆಗೆ ಸುರಭಿ ಶ್ರೀ, ವಿಚ್ ಇಸ್ ಅವರ್ ಡಿಪಾರ್ಟ್ಮೆಂಟ್ ಆಫ್ ಮ್ಯೂಸಿಕ್, ಅಲ್ಲಿ ಕೂಡ ಐ ಡೋಂಟ್ ನೋ ಎಮ್ ಐ ಅಲೌಡ್ ಟು ಸೇ ದಟ್ ವಿ ಆರ್, ಯಾ, ಸೊ ನವೆಂಬರ್ ವಿ ಆರ್ ಡೂಯಿಂಗ್ ಅ ಫಂಡ್ ರೈಸಿಂಗ್ ಶೋ. ದ್ಯಾಟ್ ಇಸ್ ಎಕ್ಸಾಕ್ಟ್ಲಿ ವೈ ಶಿ ಕೇಮ್ ಇನ್ ಹೋಮ್ ಟು ಇನ್ ದ ಫಸ್ಟ್ ಪ್ಲೇಸ್ ಟು ಡೂ ಅ ಫಂಡ್ ರೈಸಿಂಗ್ ಪ್ರೋಗ್ರಾಮ್. ನಮ್ಮ ಕನ್ನಡದ ಗೀತೆಗಳು ಜೊತೆಗೆ ಮಲ್ಟಿಲಿಂಗ್ವಲ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಮಾಡೋಣ. ಯಾಕೆಂದರೆ ನಾನು ಹೇಳ್ತಾ ಇರ್ತೀನಿ, ಯಾವುದೇ ಇಂಥ ಒಂದು ಸಂದರ್ಭ ಇದ್ದಾಗ ಇಟ್ ಈಸ್ ಎನ್ ಎಕ್ಸ್ಕ್ಯೂಸ್ ಟು ಸಿಂಗ್ ಮೈ ಸಿಂಗಿಂಗ್ ಗಾಡ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಾಂಗ್ಸ್. ಸೊ ಹಾಗಾಗಿ ದಿಸ್ ಕಾನ್ಸರ್ಟ್, ಸುರಭಿ ಶ್ರೀ ಕಾನ್ಸರ್ಟ್, ಅದು ಏನು ನಡೀತಾ ಇದೆ ಇಷ್ಟು ಹೊತ್ತಿಗೆ, ಐ ಮೀನ್ ಇಷ್ಟು ದೀಸ್ ಮೆನಿ ಇಯರ್ಸ್, ಐ ಮೀನ್ ರಿಯಲಿ ಬ್ಯೂಟಿಫುಲ್. ಸೊ ಐ ಆಮ್ ಆಲ್ಸೋ ವೆರಿ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದ ನೆಕ್ಸ್ಟ್ ಸೀಸನ್ ಆಫ್ ಸುರಭಿ ಶ್ರೀ ಫಾರ್ ಇನ್ ದ ಮಂತ್ ಆಫ್ ನವೆಂಬರ್. ಸೊ ಅಲ್ಲಿ ಕೂಡ ಎಲ್ಲರೂ ಸೇರೋಣ, ಡ್ಯಾನ್ಸ್ ಮಾಡೋಣ, ಮಜಾ ಮಾಡೋಣ, ಎಲ್ಲವನ್ನೂ ಮಾಡೋಣ. ಸೊ ಅದು ಕೂಡ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಫಂಡ್ ರೈಸಿಂಗ್ ಪ್ರೋಗ್ರಾಮ್. ಅವರು ಹೇಳಿದ್ರು ಟಿಕೆಟ್ ಏನಕ್ಕೆ ತೊಗೋಬೇಕು ಅಂತ. ಸೊ
ಡೆಫಿನೆಟ್ಲಿ ದಿಸ್ ಇಸ್ ಎಂಟರ್ಟೈನ್ಮೆಂಟ್ ವಿತ್ ಅ ಪರ್ಪಸ್. ಸೊ ಹಾಗಾಗಿ ಈ ಎಂಟೈರ್ ಇನಿಷಿಯೇಟಿವ್, ಈ ವೈದೇಹಿ ಸಂಸ್ಥೆ ಮಾಡ್ತಿರುವಂತಹ ಅದ್ಭುತವಾದ ಒಂದು ಸಮಾಜ ಸೇವೆ ಏನಿದೆ, ಈ ಒಂದು ಸಂಸ್ಥೆಗೆ ನಾನು ಕೂಡ ಐ ಆಮ್ ಪಾರ್ಟ್ ಆಫ್ ಇಟ್ ಆ್ಯಂಡ್ ಐ ಆಮ್ ಪಾರ್ಟ್ ಆಫ್ ದಿಸ್ ಯುನೋ ದಿಸ್ ಇಂಟೆನ್ಷನ್ ಅಂತ ನಾನು ಐ ಫೀಲ್ ರಿಯಲಿ ಹ್ಯಾಪಿ ಟು ರಿಯಲೈಸ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ಹಾಡ್ಬೇಕಾ? ಒಂದೇ ಒಂದು ಹಾಡ. ಬಾನಿಗೆ ಬಣ್ಣ ಹಚ್ಚು ಕಣ್ಣಿನವಳು, ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು, ನಿನ್ ಪ್ರೀತಿಗಿಲ್ಲಿ ಯಾವ ಬಣ್ಣ ಹೇಳು, ನೀ ಬಣ್ಣ ಹಚ್ಚು ಮುಂಚೆ ಸ್ವಲ್ಪ ಹೇಳು. ಹೋ ಭೂಮಿಗೆ ಬೇಲಿ ಕಟ್ಟು ನಗೆಯವಳು, ಬಾಯಿಗೆ ಬೀಗ ಹಾಕಿ ಪ್ರೀತಿಸಿದಳು, ಪ್ರೀತಿಸಿದ ಮರುಕ್ಷಣವೇ ಅವಳು ನನ್ನ ಉಸಿರು ಉಸಿರಲೇ ಜೀವಿಸು, ಈ ಉಸಿರನೇ ಸೇವಿಸು, ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು. ಇನ್ನೊಂದು ಪಹಲ ಪಹಲ ಪ್ಯಾರ ಹೈ ಪಹಲಿ ಪಹಲಿ ಬಾರ ಹೈ ಪಹಲ ಪಹಲ ಪ್ಯಾರ ಹೈ ಪಹಲಿ ಪಹಲಿ ಬಾರ ಹೈ ಜಾನ ಕೇ ಭೀ ಅಂಜಾನ ಸಾ ಮೇರಾ ಯಾರ ಹೈ ಪಹಲ ಪಹಲ ಪ್ಯಾರ ಹೈ ಪರಿ ಪರಿ ಬಾರ ಹೈ ಅಂತ ಹೇಳ್ತಾ ಲೆಟ್ಸ್ ಆಲ್ ಹ್ಯಾವ್ ಫನ್. ನವೆಂಬರ್ ಅಲ್ಲಿ ಆಗ್ತಾ ಇದೆ ಕಾರ್ಯಕ್ರಮ, ಸೊ ಮಜಾ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್ ಟು ವೈದೇಹಿ, ದಿ ಎಂಟೈರ್ ಇಂಟೆನ್ಷನ್, ದಿ ಎಂಟೈರ್ ಇನಿಷಿಯೇಟಿವ್ ಒಳ್ಳೇದಾಗಲಿ. ಇನ್ನಷ್ಟು ಜನಕ್ಕೆ ಪರೋಪಕಾರ ಪರಮಧರ್ಮ ಅಂತ ಹೇಳ್ತಾರೆ, ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ಯಾವುದೂ ಇಲ್ಲ. ಸೊ ಎಲ್ಲ ಆಲ್ ದ ಗುಡೀಸ್ ಆರ್ ಅವೈಲೇಬಲ್ ವಿತ್ ವೈದೇಹಿ ಇನ್ ಒನ್ ಅಂಡರ್ ಒನ್ ಅಂಬ್ರೆಲಾ. ಸೊ I wish you all the success, all the best, and I'll always be a part of this initiative all the time. Thank you. All the best. Ene kedu koduve ninage naniga ninna ase yenu ninna bayake yenu bayinnu hattirake ene kedu koduve ninage naniga ಒಂದು ಅನುರಾಗದ ಕಾವ್ಯ ಈ ಅಂಥ ಕಾವ್ಯದ ಮೈಯ ತುಂಬೆಲ್ಲ ಶ್ರೀಗಂಧ ಲರಿರೀರಾರರರರರೀರ ಒಂದು ಅಪರೂಪದ ಶಿಲ್ಪ ಈ ಅಂಥ ಶಿಲ್ಪದ ಮೈಯ ತುಂಬೆಲ್ಲ ಶ್ರೀಗಂಧ 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 ಈ ಅಂದ ಈ ಅಂದ ಶ್ರೀಗಂಧ ಬಾಳೆಂದರೆ ಪ್ರಣಯಾನುಭಾವ ಕವಿತೆ ಆತ್ಮಾನುಸಂಧಾನ ನೆನಪೆಂದರೆ ಮಳೆಬಿಲ್ಲ ಛಾಯೆ ನನ್ನೆದೆಯ ಬಾಂದಳದಿಯ ನನ್ನೆದೆಯ ಬಾಂದಳದಿ ಚಿತ್ತಾರ ಬರೆದವಳೆ ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ ನನ್ನೊಳಗೆ ಹಾಡಾಗಿ ಹರಿದವಳೆ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆ ಒಲಿದೊಲಿದು ಬಾರಲೆ ನನ್ನ ಆತ್ಮ ನನ್ನ ಪ್ರಾಣನೇನೆಂದು ಥ್ಯಾಂಕ್ ಯು ಸೋ ಮಚ್. ಮಾತೆಲ್ಲ ಮೌನ.
ಯಾಕಿದೆ ಜೂನ್ ತಿಂಗಳಾಯ್ತು ನವಂಬರ್ ಆಗಬೇಕಿತ್ತು ಅಂತ ಹೇಳಿ ಅನ್ನಿಸ್ತಾ ಇದೆ. ಆ ಧ್ವನಿಯೇ ಹಾಗೆ, ಆ ಕಂಠಸರಿಗೆ ಹಾಗೆ, ನಮ್ಮೆಲ್ಲರನ್ನ ಸೆಳೆದು ಬಿಡುವಂಥದ್ದು, ಆವರಿಸುವಂಥದ್ದು ಆ ಧ್ವನಿಗೆ, ಆ ಜೇನು ಸಿರಿಗೆ. ಮತ್ತೊಮ್ಮೆ ಜೋರಾದ ಚಪ್ಪಾಳಿಯೊಂದಿಗೆ ವಂದನೆಗಳು, ಅಭಿವಂದನೆಗಳನ್ನು ಸಲ್ಲಿಸೋಣ ಶ್ರೀಯುತ ರಾಜೇಶ್ ಕೃಷ್ಣನ್ರವರಿಗೆ.